ನಾವು ಅನ್ಕೊಂಡ ಹಾಗೆ ಇಲ್ಲಿ ಎಲ್ಲ ನಡೆಯುತ್ತೆ ಅಂತ ತಿಳ್ಕೊಂಡ್ರೆ ಅದು ನಮ್ಮ ಮುಟ್ಟಾಳ್ತನ. ಯಾಕಂದ್ರೆ ಇಲ್ಲಿ ಎಲ್ಲವೂ ಅಲ್ವೋ, 4 ವರ್ಷದ ಹಿಂದೆ ಯಾವುದೋ ಡ್ರಾಮಾ ಫೆಸ್ಟಿವಲ್ ಅಲ್ಲಿ ನೋಡಿದ ನೆನಪು ಅಷ್ಟೇ ನೋಡು. ಆಮೇಲೆ ನಿನ್ ಸುದ್ದಿನೇ ಇಲ್ಲ. ಕಾಂಟ್ಯಾಕ್ಟ್ ಮಾಡೋಣ ಅಂದ್ರೆ ಕಾಂಟ್ಯಾಕ್ಟ್ ನಂಬರೂ ಇಲ್ಲ. ಎಷ್ಟು ಜನ ಕೇಳ್ದೆ ಗೊತ್ತಾ, ಯಾರಿಗೂ ಗೊತ್ತಿಲ್ಲ. ನಾನು ಮೊಬೈಲ್ ತೊಗೊಂಡಿದ್ದೆ ಮೊನ್ನೆ ಮೊನ್ನೆ ಕಣ. ನನಗೆ ಯಾಕೆ ಮೊಬೈಲು, ಮನೆನಾ ಮಾಡ್ತೀನ ಒಂಟಿ ಪಿಶಾಚಿ ಅಂತ ಸುಮ್ಮನಿದ್ದೆ. ಕೊನೆಗೆ ನನ್ನ ಡ್ರಾಮಾ ಸ್ಟೂಡೆಂಟ್ಸ್ ಒತ್ತಾಯ ಮಾಡಿದ್ದಕ್ಕೂ ಮೊಬೈಲ್ ತೊಗೊಂಡೆ ನೋಡು. ಏನೋ ಇಷ್ಟು ದಿನ ಆದ್ಮೇಲೆ ಸಿಗ್ದಿಯಲ್ಲ, ಅಷ್ಟೇ ಖುಷಿ ನೋಡು. ಒಂದಂತೂ ನಿಜ ಕಣೋ, ಒಂದು ಚೂರು ಬದಲಾಗಿಲ್ಲ ನೋಡು. ಕಾಲೇಜ್ ಡೇಸ್ನಲ್ಲಿ ಹೇಗಿದೆಯೋ ಈಗಲೂ ಹಾಗೆ ಇದೆಯಾ. ನನ್ ನೋಡು ಎಷ್ಟು ಡಿಫ್ರೆನ್ಸು. ಹೇಗೋ ಮ್ಯಾನೇಜ್ ಮಾಡ್ತೀಯಾ. ದೇವರೇ ಗತಿ, ನೀ ಹೇಳಿದ ನಿಜ ಕಣೋ. ನಿನ್ನ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ನನ್ನ ಲೈಫ್ ನೋಡು ಹೇಗಿತ್ತೋ ಹಾಗೇ ಇದೆ. ಕೈ ತುಂಬ ಸಂಬಳ ಬರೋ ಕೆಲಸ ಬಿಟ್ಬಿಟ್ಟು ಈ ಡ್ರಾಮಾದ ಹುಚ್ಚಿಗೆ ಬಲಿಯಾಗಿ ಇವಾಗ ನೋಡು, 1 ತಿಂಗಳು 1,000, 3 ತಿಂಗಳು ಬರೀ 0. ಲೋ, ನಾ ಅದನ್ನೆಲ್ಲ ಕೇಳಿದ್ದು ನಿನ್ನ ದೇಹ ಸ್ಥಿತಿ ಬಗ್ಗೆ. ಅದಕ್ಕೇನು ಮಾಡೋದು, ಬೀಜ ಬಿತ್ತಿದಂಗೆ ಬೆಳೆ. ನೀನೆಲ್ಲ ನಿನ್ನ ಕಾಲೇಜ್ ಲೈಫನ್ನು ಲೈಬ್ರರಿ ಒಳಗೆ ಕಳೆದೆ, ನಾನು ಫುಟ್ಬಾಲ್ ಫೀಲ್ಡಲ್ಲಿ ಕಳೆದೆ. ಫಲ, ನೀನಿವಾಗ ಸಾಫ್ಟ್ ಇಂಜಿನಿಯರು, ಜೊತೆಗೆ ಕಾರು, ಬಂಗ್ಲೆ, ಪೊಸಿಷನ್ನು. ನಾನು ಒಬ್ಬ ಸೀದಾ ಸಾದಾ ಡ್ರಾಮಾ ಆರ್ಟಿಸ್ಟ್. ನಾನಿವಾಗ ದುಡ್ಡು ಸಂಪಾದಿಸಲು ದಾರಿ ನೋಡ್ತಾ ಇದ್ದೀನಿ. ನೀನು ನಿನ್ನ ಅಜ್ಜಿನ ಹೋಗ್ಲಾಡಿಸ್ಕೊಳೋ ದಾರಿ ನೋಡ್ತಾ ಇದೀಯ. ಎಲ್ಲಿ ಹೋದ್ರು ನಿನ್ನ ಡ್ರಾಮಾ ಡೈಲಾಗ್ಸ್ ಬಿಡಲ್ಲ ನೋಡು. ನಾ ಸುಮ್ಮನೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಮರ್ತೆ ಹೋದೆ ನೋಡು. ಆ್ಯಕ್ಚುಲಿ ನಂಗೆ ಇವತ್ತು ಆಫೀಸ್ಗೆ ಹೋಗಬೇಕಿತ್ತು, ಮನೇಲೇ ಕೆಲಸ ಮಾಡೋ ಆಪ್ಷನ್ ಇರೋದ್ರಿಂದ ಹೋಗಲಿಲ್ಲ ಅಷ್ಟೇ. ನಂಗೊಂದು 1/2 ಗಂಟೆ ಕೆಲಸ ಇದೆ ಕಣೋ, ಕ್ಲೈಂಟ್ ಕಾಲು. ಅಟೆಂಡ್ ಮಾಡಲಿಲ್ಲ ಅಂದರೆ ಎಲ್ಲ ಕೆಲಸ ಕೆಟ್ಟು ಹೋಗ್ಬಿಡುತ್ತೆ. ಸೊ ನಿಂಗೇನು ತೊಂದರೆ ಇಲ್ಲ ಅಂದರೆ ಸದ್ಯಕ್ಕೆ ಜ್ಯೂಸ್ ಕುಡಿದು ಆಮೇಲೆ ಒಟ್ಟಿಗೆ ಊಟ ಮಾಡೋಣ, ಏನಂತ್ಯಾ? ಏ ಹಶ್ವಾಗ್ತಿದ್ರು ಹೇಳಪ್ಪ, ಸಂಕೋಚ ಪಟ್ಕೋಬೇಡ. ಸಂಕೋಚನಾ? ಲೋ, ನಿನ್ಮನೇಲಿ ಏನೋ ಸಂಕೋಚ ನನಗೆ. ಸರಿ ದೀಪಾ, 2 ಜ್ಯೂಸ್ ತಗೊಂಡು ಬಾ. ಹಾ ಬಂದೆ. ಹೋ, ಅಂತ ಹಾಗೆ ನಿನ್ನ ಮನೆಯವ್ರನ್ನ ನೋಡೇ ಇಲ್ಲ ಅಲ್ವಾ? ಹ್ಞೂ, ಮದುವೆ ಆಗಿದೆಯಾ ಅಂತ ಕೇಳ್ಪಟ್ಟಿದ್ದೆ, ಬಟ್ ಇದೇ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ನಿಂಗೊಂದು ವಿಷಯ ಗೊತ್ತೋ ಇಲ್ವೋ, ಇಂಜಿನಿಯರಿಂಗ್ ಮುಗ್ದು 1 ವರ್ಷ ಕೆಲಸಕ್ಕೆ ಸೇರಿದ ಮೇಲೆ ನಂಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು. ಐ ನೋ, ಈಗ ಹೇಗಿದೆ? ಆವತ್ತಿಂದ ನಡೀತಿರೋ ಟ್ರೀಟ್ಮೆಂಟು ಇವತ್ತಿನವರೆಗೂ ನಡೀತಾನೆ ಇದೆ. ಅದು ಮುಗಿದಿರೋ ಕಥೆ ಬಿಡು. ಆವತ್ತಿಂದ ನಾಳೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಕಣೋ. ಹೀಗಿರುವಾಗ ಸಂಸಾರ, ಮದುವೆ ಇವೆಲ್ಲ ಯಾಕೆ ಅಂತ ನಾನೇ ಸುಮ್ಮನಾದೆ. ಆದರೆ ಅಮ್ಮ ಮದುವೆ ಮಾಡ್ಕೊ ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ್ಲು. ತಾನು ಸತ್ತರೆ ಮಗನ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ವಲ್ಲ ಅನ್ನೋದು ಅವಳ ಚಿಂತೆ. ಮೊದಲು ಮೊದಲೆಲ್ಲ ನಮ್ಮಮ್ಮ ಮದುವೆ ವಿಚಾರ ಮಾತಾಡಿದಾಗ ನಂಗೆ ಸರಿ ಅನಿಸ್ತಾ ಇರಲಿಲ್ಲ. ಆದರೆ ಅವಳ ಹಾಸಿಗೆ ಹೇಳಿದ ಮೇಲೆ, ಅವಳ ಪರಿಸ್ಥಿತಿ ನೋಡೋಕ್ಕಾಗ್ದಲೇ ಅವಳ ಸಮಾಧಾನಕ್ಕೋಸ್ಕರ ಮದುವೆಗೆ ಒಪ್ಕೊಂಡೆ ಕಣೋ. ನಾ ಮಾಡಿರೋದು ನಿಂಗೆ ತಪ್ಪು ಅನ್ಸುತ್ತಾ? ಇಲ್ಲ ಕಣೋ, ಸಮಯ ಸಂದರ್ಭ ನಮ್ಮನ್ನು ಏನು ಬೇಕಾದ್ರೂ ಮಾಡಿಸುತ್ತೆ. ಅದು ನಿಜ. ಆ್ಯಕ್ಚುಲಿ ಇದವಳಿಗೆ 2nd ಮ್ಯಾರೇಜು. ನನಗಿರೋ ಪರಿಸ್ಥಿತಿ ಅವಳಿಗೆ ಮತ್ತು ಅವಳ ಅಣ್ಣಂಗೆ ಗೊತ್ತಿದ್ರೂ ಮದುವೆಗೆ ಒಪ್ಕೊಂಡ್ರು. ಅಮ್ಮ ಇರೋಷ್ಟು ದಿನ ಅವಳನ್ನ ನನ್ನನ್ನು ತಾಯಿ ಥರ ನೋಡ್ಕೊಂಡ್ಲು ಕಣೋ. ನಿಜವಾಗ್ಲೂ ನಾನು ಅವಳನ್ನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ. ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವಳಿಗೆ ಯಾವುದೇ ಥರ ಮೋಸ ಆಗಬಾರ್ದು ಅಂತ ಇನ್ಶೂರೆನ್ಸ್ ಮಾಡಿಸಿ ಅವಳನ್ನ ನಾಮಿನಿ ಮಾಡಿದ್ದೀನಿ. ನಾನು ಸತ್ರು ನನ್ನ ಆಸ್ತಿ ಎಲ್ಲ ಅವಳಿಗೆ ಹೋಗೋಕೆ ಬಿಲ್ ಕೂಡ ಬರೆದಿಟ್ಟಿದ್ದೀನಿ. ನನಗೇನಾದರೂ ಹೆಚ್ಚು ಕಮ್ಮಿ ಆಗಿದೆಯೋ ಮಾತಾಡ ಕಣೋ. ಮುಂದೇನಾಗತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ, ಬಟ್ ಮುಂದೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡು ಬದುಕೋದೆ ನಮ್ಮ ಧರ್ಮ. ಬಿ ಆಪ್ಟಿಮಿಸ್ಟಿಕ್. ನೋಡು, ನಾನು ನಿಂಗೆ ಏನೇನೋ ಹೇಳಿ ಬೋರ್ ಮಾಡಿಸ್ತಾ ಇದ್ದೀನಿ. ಇಲ್ವೋ? ಓಹ್, ನೀವಿಬ್ರು ಫಸ್ಟ್ ಟೈಮ್ ಭೇಟಿ ಮಾಡ್ತಿರೋದಲ್ವೇ? ದೀಪಾ, ಇವನೇಮ್ಮ ನನ್ನ ಕಾಲೇಜ್ ಫ್ರೆಂಡ್ ರಂಗು ಅಂತ. ನಮಸ್ತೆ, ಬಂದೆ 1 ನಿಮಿಷ. ಸರಿ, ನಂಗೆ ಟೈಮ್ ಆಯ್ತಪ್ಪ, ನಾ ಬರ್ತೀನಿ. ಹೇ, ನೀ ಬೇಕಾದ್ರೆ ಒಳಗೆ ಟಿವಿ ನೋಡ್ತಿರೋ? ಇಟ್ಸ್ ಓಕೆ ಮ್ಯಾನ್, ಕ್ಯಾರಿ ಆನ್. ನಾ ಹೊರಡೆ ಸ್ಮೋಕ್ ಮಾಡ್ತಾ ಇರ್ತೀನಿ. ಹಳೆ ಚಟ ಇನ್ನೂ ಬಿಟ್ಟಿಲ್ಲ ನೋಡು. ಸರಿ ಗಣಪ. ಅಂದ ಹಾಗೆ ನಿನ್ನ ಮನೆಯವ್ರನ್ನ ನೋಡೇ ಇಲ್ಲ ಅಲ್ವಾ?
ಈಗ ಏನ್ ಮಾಡ್ತೀಯ ಎಲ್ಲ ಹೇಳ್ಬಿಡ್ತೀಯ? ಯಾಕೆ, ಎಲ್ಲಿ ನಿನ್ ಬಣ್ಣ ಬೇಳತ್ತೇನ ಹೆದರಿಕೆನ? ಸತ್ಯ ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು. ನಾನು ನೀನು ಪ್ರೀತಿಸಿ ಮದುವೆ ಆಗಿದ್ದು, ಆಮೇಲೆ ನೀನ್ ನನಗೆ ಮೋಸ ಮಾಡಿ ಹೊಡೋಗಿದ್ದು ಎಲ್ಲಾನು. ನಾನು ನಿಮಗ್ ಮೋಸ ಮಾಡಿಲ್ಲ. ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಸೇರಿದವನು. ಮೂರ್ ದಿನ ಆದ್ಮೇಲೆ ಕಂಡ್ಬಿಟ್ಟು ಡಾಕ್ಟರ್ ಕೇಳಿದಾಗ ನೀನಾಗ್ಲೇ ಹೋಗಿ ಮೂರ್ ದಿನ ಆಯ್ತು ಅಂತ ಗೊತ್ತಾಯ್ತು. ನಾವು ಸಾಯೋ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ನಮ್ದು ನಮ್ ಜೊತೆಗಿಲ್ಲ ಅಂದ್ರೆ ಅದಕ್ಕೇನಂತ ಕರಿತೀಯ? ಅಯ್ಯೋ, ಅವತ್ ನಾನಿದ್ ಪರಿಸ್ಥಿತಿ ನಿನಗ್ ಗೊತ್ತಿಲ್ಲ. ಡಾಕ್ಟರ್ ಬೇರೆ ಬಂದು ನೀ ಬದುಕೋದೇ ಡೌಟು ಅಂದ್ರು. ಹೊಸ ಜಾಗ, ಹೊಸ ಜನ, ಏನ್ ಮಾಡ್ಲಿ? ಆವಾಗ ನಾನು ಅಣ್ಣಂಗ್ ಫೋನ್ ಮಾಡಿದೆ. ನಿನ್ನ ಪ್ರೀತಿಸಿ ಮನೆ ಬಿಟ್ಟು ಬಂದಿದ್ರುವೆ ಅವನ್ ತಂಗಿ ಅಂತ ಒಂದೇ ಕಾರಣಕ್ಕೆ ಅವನು ಇಲ್ಲಿವರೆಗೂ ಬಂದ. ಇನ್ನಿನ್ ಸತ್ರೆ ಪೊಲೀಸು ಕೇಸು ಅಂತ ಕೋರ್ಟ್ ಮೆಟ್ಲು ಹತ್ಬೇಕಾಗತ್ತೆ. ನನ್ನ ಆಶ್ರಯ ಬೇಕು ಅಂದ್ರೆ ಇವನ್ನ ಬಿಟ್ಟು ಈಗ್ಲೇ ಬಾ ಅಂದ. ಅಂಥ ಪರಿಸ್ಥಿತಿಲಿ ನಾನು ಏನ್ ಮಾಡ್ಬೋದಿತ್ತು ಹೇಳು? ನೀ ಬದುಕಿದ್ಯಾ ಅಂತ ಗೊತ್ತಾದ್ಮೇಲೆ ನಿನ್ ಹುಡ್ಕೋಕ್ ತುಂಬಾ ಪ್ರಯತ್ನ ಪಟ್ಟೆ, ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ಅಣ್ಣಂಗ್ ಬೇಜಾರಾಗ್ಬಾರ್ದು ಅಂತ ಒಂದೇ ಕಾರಣಕ್ಕೆ ಈ ಮದ್ವೆ ಅದೆ. ಈಗ್ಲೂ ನಾ ಮಾಡಿದ್ ನಿಂಗ್ ಮೋಸ ಅನ್ಸತ್ತಾ ಹೇಳು? ನೀ ಹೇಳ್ತಿರೋದೆಲ್ಲ ನೋಡಿದ್ರೆ ನನಗಿನ್ನೊಂದ್ ಮೇಲೆ ಪ್ರೀತಿ ಇದೆ ಅನ್ಸತ್ತೆ ಅಲ್ವಾ? ಅದು ನಿಜ ಹೇಳು. ಹೌದು, ಈಗೆಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ಜೀವನಕ್ ದಾರಿ ಇದ್ದಿದ್ದೊಂದು ಡ್ರಾಮಾ ಕಂಪ್ನಿ ಮುಚ್ಚೋಯ್ತು. ಮೊದಲಷ್ಟು ದುಡಿಮೆ ಇಲ್ಲ ಈಗ, ಆದ್ರೂ ಜೀವನಕ್ಕಿನ್ನು ತೊಂದರೆ ಇಲ್ಲ. ಅದೆಲ್ಲ ಯಾಕೆ? ಪಾನ ಹೋಗೋಣ. ರಂಗೂ ಅರ್ಥ ಮಾಡ್ಕೊ, ನನಗೂ ನೀ ಸಿಕ್ಕಿರೋದ್ ಖುಷಿನೇ. ಆದ್ರೆ ಈಗ ನಾವಿಬ್ರು ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ ನಮ್ಗೆ. ಪ್ರಯೋಜನ ಅರ್ಥ ಮಾಡ್ಕೋ ರಂಗು, ಈಗ ನಿನಗ್ ಬರ್ತಿರೋ ಸಂಬಳದಲ್ಲಿ ನಿನ್ ಜೀವನ ನಡೆಸೋದೇ ಕಷ್ಟ ಇದೆ. ಇನ್ ನಾನು ಇದನ್ನೆಲ್ಲ ಬಿಟ್ಟು ಬರ್ತೀನಿ ಅಂದ್ರೆ ಅದ್ರ ಬದಲು ಇನ್ ಸ್ವಲ್ಪ ದಿನ ಕಾದು ನಮ್ಮಿಬ್ರಿಗೂ ಒಳ್ಳೇದಾಗೋ ತರ ಯಾವ್ದಾದ್ರು ದಾರಿ ಹುಡುಕಿದ್ರೆ? ದಾರಿನಾ? ನೋಡು, ನಿನ್ ಫ್ರೆಂಡ್ ಹಾರ್ಟ್ ಪೇಷಂಟ್, ಡಾಕ್ಟರ್ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳಿದ್ದಾರೆ. ಏನ್ ಮಾಡ್ತಿದ್ಯಾ ರಂಗು? ಏನೂ ಇಲ್ಲ. ಹೆದರಿಕೆ ಆಗ್ತಿದ್ಯಾ? ಏನಾದರೂ ಎಡವಟ್ಟಾದ್ರೆ ಅಂತ. ಹೆದರ್ಕೋಬೇಡ ರಂಗು, ಅಂಥದ್ದೇನೂ ಆಗಲ್ಲ. ಕೆಲಸ ಎಲ್ಲ ಮುಗಿದ್ಮೇಲೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡ್ರೆ ಸಾಕು, ಯಾರಿಗೂ ಡೌಟ್ ಬರಲ್ಲ. ಇನ್ನವ್ರು ಬರೋ ಹೊತ್ತಾಯ್ತು, ನಾ ಒಳಗಿರ್ತೀನಿ. ರಂಗು ನೆನ್ಪಿರ್ಲಿ, ಈಗ ನೀನ್ ಮಾಡ್ತಿರೋ ಕೆಲಸ ನಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತ. ಸಾರಿ ಕಣೋ, ಕಾಯಿಸ್ಬಿಟ್ಟೆ. ಏನೋ ಯೋಚನೆ ಮಾಡ್ತಿದ್ದಾಗಿತ್ತು. ಅದು ನೀ ಹೇಳಿದ್ರೆ ಸುಲಭ ಆಗ್ಲಿಲ್ಲ, ತುಂಬಾನೇ ಕಟ್ಟೆ ಕೊಟ್ಟ. ಫೈನಲಿ ಸಮಹ ಐ ಮ್ಯಾನೇಜ್ಡ್. ನೀ ಡಾಕ್ಟರ್ ಫೋನ್ ಮಾಡು, ಅವ್ರು ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಸಾಕು, ಯಾರಿಗೂ ಡೌಟ್ ಬರಲ್ಲ.
ಏನಂತೀಯ ದೀಪಾ? ದೀಪಾ ಹಲೋ ಹಲೋ, ಇಲ್ಲೊಂದು ಕೊಲೆ ನಡೆದುಬಿಟ್ಟಿದೆ, ದಯವಿಟ್ಟು ಬೇಗ ಬರ್ತೀರಾ? ಹಾಂ, ವಿಜಯನಗರ್ ಬಿ ಬ್ಲಾಕ್ ನಂಬರ್ 576. ಹಾಂ, ನಮ್ಮ ಮನೆಯವ್ರದ್ದೆ, ಸ್ವಲ್ಪ ಬೇಗ ಬನ್ನಿ ಪ್ಲೀಸ್. ಕೊನೆಗೂ ನಿನ್ ಕಂತ್ರಿ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ನಿನ್ನ. ಅಲ್ಲೇ ನಿಂತ್ಕೋ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪೊಲೀಸ್ ಬಂದು ಮರ್ಡರ್ ಕೇಸ್ ಮೇಲೆ ನಾವು ಒಳಗೆಳ್ಕೊಂಡು ಹೋಗ್ತಾರೆ. ನನ್ನ ಮೇಲೆ ಕೈ ಮಾಡಿ ಇನ್ನೊಂದು ಕೇಸ್ ಮಾಡ್ಕೋಬೇಡ. ಎರಡು ತಲೆ ನಾಗ್ರಹ ಕಣ, ನೀನು ನಮ್ಸಿ ಮೋಸ ಮಾಡ್ಬಿಟ್ಟೆ ನನ್ನ. ಈ ಆಸ್ತಿನೆಲ್ಲ ನಿನ್ ಜೊತೆ ಹಂಚ್ಕೊಳಕ್ಕೆ ನನ್ನೇನು ಪೆದ್ದಿ ಅಂದ್ಕೊಂಡ್ಯಾ? ಕಷ್ಟಪಟ್ಟು ನಾನು ನಮ್ಮಣ್ಣ ಇಂಥ ಒಂದು ಮುದಿಗೊಡ್ಡನ್ ಹುಡುಕಿಟ್ಟಿದ್ವಿ ಇವನ ಆಸ್ತಿ ಹುಡ್ಕೊಳಕ್ಕೆ ಅಂತ. ಆದರೆ ನನ್ನ ಮದುವೆ ಆದ್ಮೇಲೆ ಅಣ್ಣ ತೀರ್ಕೊಂಬಿಟ್ಟ. ಆಗಿಂದ 4 ವರ್ಷ ಇವನ ಆಸ್ತಿ ಇನ್ಶೂರೆನ್ಸ್ ದುಡ್ಡು ಯಾವಾಗ ನನ್ನ ಕೈ ಸೇರುತ್ತೋ ಅಂತ ಬಕಪಕ್ಷಿ ಥರ ಕಾಯ್ತಾ ಇದ್ದೆ. ನೀನು ಸಿಕ್ಕಿದ್ಮೇಲೆ ಎಲ್ಲಿ ನನ್ನ ಹಾಳು ಚರಿತ್ರೆ ಎಲ್ಲ ಬಾಯ್ ಬಿಟ್ಬಿಡ್ತೀವೋ ಅಂತ ಹೆದರ್ಕೋತಿದ್ದೆ. ಆದರೆ ಈಗ ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆದಂತ ಖುಷಿ ಪಡ್ತಾ ಇದೆಯಲ್ಲ. ಹಾಗೆ ಅನ್ಕೋ. ತುಂಬ ಖುಷಿ ಪಡ್ಬೇಡ. ಯಾಕೆ? ಅಶ್ವಥ್, ಆಟ ನಿನ್ನಿಷ್ಟ ನಡೀತದೆ ಅನ್ಕೊಂಡಿದ್ಯಲ್ಲ, ಸಾರಿ ಕಣೋ, ಕಾಯಿಸ್ಬಿಟ್ಟೆ. ಏನೋ ಯೋಚನೆ ಮಾಡ್ತಿದ್ದಾಗಿತ್ತು. ಅದು ಏನೂ ಇಲ್ಲ, ರಾತ್ರಿ 8 ಗಂಟೆಗೆ ಒಂದು ಡ್ರಾಮಾ ಆಯಿತು, ನೀನು ಬೇರೆ ಇವತ್ತು ಊಟ ಕರೆದಿದ್ದೆ, ಇಲ್ಲ ಅನ್ನೋಕ್ಕಾಗಲಿಲ್ಲ. ಸೊ ಹೋಗೋಕ್ಕಿಂತ ಮುಂಚೆ ಏನಾದರೂ ಇಲ್ಲೊಂದು ರಿಹರ್ಸಲ್ ಮಾಡೋಕ್ಕಾಗತ್ತಾ ಅಂತ. ಶೋರ್ ಕಣೋ, ಮಾಡ್ಕೊಳ್ಳೋ. ಆದರೆ ಆದರೆ ಇನ್ನೊಬ್ಬ ಪಾರ್ಟ್ನರ್ ಬೇಕಿತ್ತು, ನೀನೇನಾದರೂ ಪಾರ್ಟ್ನರ್ ಆಗ್ತೀಯಾ ಅಂತ. ಹೇಳು, ಏನು ಮಾಡಬೇಕು? ಒಂದು ಮರ್ಡರ್ ಸೀನು, ನೀ ಜಸ್ಟ್ ಡೆಡ್ ಬಾಡಿ ಥರ ಬಿದ್ಕೊಂಡಿರಬೇಕು ಅಷ್ಟೇ. ಅಷ್ಟೇನೇನು? ನೀ ಅನ್ಕೊಂಡೆ ಸುಲಭ ಇಲ್ಲ, ನಾನೇನು ಆ್ಯಕ್ಟ್ ಮಾಡಿದ್ರು ನೀ ರಿಯಾಕ್ಟ್ ಮಾಡಬಾರ್ದು. ಸರಿ ಕಣಪ್ಪ, ಶೋರ್. ಆರ್ ಶೋರ್? ಯಾ, ಹಾಗಾದ್ರೆ ಇಲ್ಬೇಡ, ರೂಮ್ ಒಳಗೆ ಹೋಗೋಣಪ್ಪ. ಏಳು ವರ್ಷದಿಂದ ನೀ ನನ್ನ ಬಿಟ್ಟು ಹೋದಾಗ ನೀನು ಹುಡ್ಕಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆಗ ನೀ ಸಿಗಲಿಲ್ಲ. ಆದರೆ ಪೊಲೀಸಿಂದ ನಿನ್ನ ನಿಜವಾದ ಬಣ್ಣ ಬಯಲಾಯಿತು, ಆಗ ನಾನೇ ನಂಬಿರಲಿಲ್ಲ. ಆದರೆ ಯಾವಾಗ ನೀನು ಸ್ನೇಹಿತನ ಮೇಲೆ ಸಂಚು ಹುಡ್ದಿಯೋ, ಪೊಲೀಸ್ ಬಂದರು ಅನ್ಸತ್ತೆ, ಹೊರಡಕ್ಕೆ ರೆಡಿ ಆಗೋ ದೀಪಾ. ಗುಡ್ ಬೈ.